Students, 2020-21 ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿಗೆ ಇನ್ನೂ ಒಂದು 14 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ. ಇದನ್ನ ಫಸ್ಟ್ ಓದ್ಬಿಡೋಣ ಅಥವಾ ಒಂದೊಂದೇ ಪಾಯಿಂಟ್ ಓದೋಣ, ಮತ್ತೆ ಏನೇನ್ ಮಾಡಬೇಕು ಅಂತ ಡಿಸ್ಕಸ್ ಮಾಡೋಣ. ಇದು ಕ್ವಶನ್ ನಂಬರ್ 11 ಇದೆ. ಕಂಪ್ಯೂಟ್ ದ ಅಮೌಂಟ್ ಆಫ್ ಔಟ್ಪುಟ್ ಟ್ಯಾಕ್ಸ್ GST ಟು ಬಿ ಅಪ್ಲೋಡೆಡ್ ಬೈ ಎ ಡೀಲರ್ ಫಾರ್ ದ ಮಂತ್ ಆಫ್ ಡಿಸೆಂಬರ್ 2020 which is the last day to upload it in the credit ledger. ಅಂದ್ರೆ ಲಿಸ್ಟ್ ಆಫ್ ಸೇಲ್ ಮಾಡಿರೋದು ಕೊಟ್ಟಿದ್ದಾರೆ, ಅದರಲ್ಲಿ ವಿತ್ ಇನ್ ದ ಸ್ಟೇಟ್ ಅಲ್ಲಿ ಒಂದಷ್ಟು ಸೇಲ್ ಮಾಡ್ತಾರೆ, ಔಟ್ ಸೈಡ್ ದ ಸ್ಟೇಟ್ ಒಂದಷ್ಟು ಸೇಲ್ಸ್ ಮಾಡ್ತಾರೆ. ಈಗ ಪ್ರಶ್ನೆ ಕ್ವಶನ್ ನಮಗೆ ಕೇಳ್ತಾ ಇದ್ರೆ ಈ ಡೀಲರ್ ಎಷ್ಟು ಔಟ್ಪುಟ್ ಟ್ಯಾಕ್ಸ್ ಅನ್ನ ಅಂದ್ರೆ ಸೇಲ್ ಮಾಡಬೇಕಂದ್ರೆ ಒಟ್ಟು GST ಅನ್ನ ಎಷ್ಟು ಕಟ್ಟಬೇಕಾಗುತ್ತೆ ಅಂತ ಕ್ವಶನ್ ಕೇಳ. ಈ ಕ್ವಶನ್ ಗೆ ನಾವು ಆನ್ಸರ್ ಮಾಡಬೇಕು. ಈ ಕ್ವಶನ್ ಅಲ್ಲಿ ಓದಿದಾಗ ಈ ಡೀಲರ್ ಯಾವ ಸ್ಟೇಟ್ ಇಂದ ಸೇಲ್ ಮಾಡ್ತಾ ಇದ್ದಾನೆ ಅಂತ ಕೊಟ್ಟಿಲ್ಲ. ನಾವು ಅಸಂಪ್ಷನ್ ಏನ್ ಮಾಡ್ಕೊಳ್ಳೋಣ ಅಂದ್ರೆ ಡೀಲರ್ ಎಲ್ಲಿದ್ದಾನೆ, ಕರ್ನಾಟಕದಿಂದಾನೆ ಇದ್ದಾನೆ ಅಂತ ಅಂದ್ರೆ ಕರ್ನಾಟಕ, ಓಕೆನಾ, ಕರ್ನಾಟಕದಿಂದಾನೆ ಸೇಲ್ ಮಾಡಿದ್ದಾರೆ ಅಂತ ಅನ್ಕೋ. ಈಗ ಪಾಯಿಂಟ್ ನಂಬರ್ 1 ನೋಡೋಣ. ಪ್ರಾಡಕ್ಟ್ AB ಸೋಲ್ಡ್ ಟು ಎ ಡೀಲರ್ ಇನ್ ಡೆಲ್ಲಿ ಅಟ್ ದ ರೇಟ್ ಆಫ್ GST ನೋಟಿಫೈಡ್ ಟು ದಿಸ್ ಪ್ರಾಡಕ್ಟ್ ಈಸ್ 12% ಅಂತ ಹೇಳ್ತಾರೆ. ನೋಡಿ, ಕರ್ನಾಟಕದಿಂದ ಡೆಲ್ಲಿಗೆ ಮಾರಿದ್ದಾರೆ, ಈ ಪ್ರಾಡಕ್ಟ್ ಗೆ 12% GST ಆಗ್ತಾ ಇರುತ್ತೆ. ಹಾಗಾದ್ರೆ ಖಂಡಿತ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಗೆ ಮಾರಿದ್ರೆ ನಾವು ಏನಾಗ್ತೀವಿ, IGST ಆಗ್ತೀವಿ ಹೊರತು ಬೇರೆ ಯಾವುದೋ ಹಾಕೋದಿಲ್ಲ. ಸೊ 9 lakhs ಮೇಲೆ 12% 1,08,000 ರುಪೀಸ್ IGST ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಪ್ರಾಡಕ್ಟ್ CD ಸೋಲ್ಡ್ ಟು ಎ ಡೀಲರ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳಿದ್ರು. ನೋಡಿ, ಪ್ರಾಡಕ್ಟ್ CD ಸೋಲ್ಡ್ ಟು ಎ ಡೀಲರ್ ಇನ್ ಬ್ಯಾಂಗ್ಳೂರ್ ಅಟ್ ನಿಲ್ ರೇಟ್ ಅಂತ ಹೇಳ್ತಾರೆ. ಅಟ್ ನಿಲ್ ರೇಟ್ ಆಫ್ GST ಅಂದ್ರೆ ಏನು, ಯಾವುದೋ ಸ್ಪೆಷಲ್ ಎಕನಾಮಿಕ್ ಝೋನ್ ಬೆಂಗಳೂರಲ್ಲಿ ಇರತಕ್ಕಂತ ಸ್ಪೆಷಲ್ ಎಕನಾಮಿಕ್ ಝೋನ್ ಗೆ ಮಾರ್ತಾ ಇದ್ದಾರೆ. ಯಾವಾಗ್ಲೂ ಜೀರೋ ರೇಟ್ ಅಥವಾ ನಿಲ್ ರೇಟ್ ಅಂದ್ರೂ ಒಂದೇ, ಜೀರೋ ರೇಟ್ ಅಂದ್ರೂ ಒಂದೇ. ಸೊ ದೇರ್ಫೋರ್ ನಿಲ್ ರೇಟ್ ಗೆ ಈ ಅಂದ್ರೆ ಯಾವ ವಸ್ತು ಮಾರ್ತಾ ಇದ್ರಲ್ವಾ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಲ್ಲ, ಅದು ಯಾವ್ದೋ ಒಂದು ವಸ್ತುಗೆ ಮಾರ್ತಾ ಇದ್ರೆ ಆ ವಸ್ತುಗೆ GST ಟ್ಯಾಕ್ಸ್ ಆಗ್ತಾ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ಸಾಲ್ಟ್, ಮಿಲ್ಕ್ ಈ ತರದ ಮೇಲೆಲ್ಲ GST ಇಲ್ಲ, ಓಕೆನಾ. ಅಂತ ವಸ್ತುಗಳನ್ನ CD ಪ್ರಾಡಕ್ಟ್ CD ಮೇಬಿ ಆ ತರದ ವಸ್ತು ಆಗಿರುತ್ತೆ, ಅದಕ್ಕೆ 1 rupee ಔಟ್ಪುಟ್ ಟ್ಯಾಕ್ಸ್ ಸೇಲ್ ಮಾಡಬೇಕಾದ್ರೆ GST ಕಟ್ಟೋ ಅವಶ್ಯಕತೆ ಬರೋಲ್ಲ. ನೆಕ್ಸ್ಟ್, ಪ್ರಾಡಕ್ಟ್ EF ಸೋಲ್ಡ್ ಟು ಎ ಡೀಲರ್ ಇನ್ ಮುಂಬೈ, ಡೀಲರ್ ಇನ್ ಮುಂಬೈ ಅಂಡ್ GST ಈಸ್ ಅಟ್ ದ ರೇಟ್ ಆಫ್ 5% ಅಂತ ಹೇಳಿದ್ರು. ಕರ್ನಾಟಕದಿಂದ ಮುಂಬೈಗೆ ಮಾರಿರೋದ್ರಿಂದ ಖಂಡಿತ ಏನ್ ಬರುತ್ತೆ, ಎಂತ ಬರುತ್ತೆ, IGST ಬರುತ್ತೆ. ಫೋರ್ 7,50,000 ಇಂಟು 5% 37,500 ರುಪೀಸ್ ನ IGST ಹಾಕೋಣ. ನೆಕ್ಸ್ಟ್ ಪಾಯಿಂಟ್, ಪ್ರಾಡಕ್ಟ್ GH ಎಕ್ಸ್ಪೋರ್ಟೆಡ್ ಟು USA, ದ GST ರೇಟ್ ನೋಟಿಫೈಡ್ ಬೈ GST ಕೌನ್ಸಿಲ್ ಫಾರ್ ದಿಸ್ ಪ್ರಾಡಕ್ಟ್ ಇಸ್ 12% ಇಫ್ ಇಟ್ ಈಸ್ ಸೋಲ್ಡ್ ಇನ್ ಇಂಡಿಯಾ. ನೋಡಿ, ಯಾವುದೇ ಕಾರಣಕ್ಕೂ, ಓಕೆನಾ, ಡೀಲರ್ ಏನಾದ್ರು ವಿತ್ ಇನ್ ದ ಸ್ಟೇಟ್ ಅಥವಾ ಬೇರೆ ಸ್ಟೇಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ರೆ ಮಾತ್ರ GST ಬರುತ್ತೆ. ನಾವು ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂತ ವಸ್ತುಗಳನ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅದಕ್ಕೆ ಯಾವುದೇ ಕಾರಣಕ್ಕೂ GST ಕಟ್ಟೋ ಅವಶ್ಯಕತೆ ಬರೋದಿಲ್ಲ, ಓಕೆನಾ. ಸೊ ದೇರ್ಫೋರ್ ಎಕ್ಸ್ಪೋರ್ಟ್ ಗೆ ನಾವು GST ಹಾಕೋದಿಲ್ಲ, ಓಕೆನಾ, ಎಕ್ಸ್ಪೋರ್ಟ್ ಗೆ ಎನ್ಕರೇಜ್ಮೆಂಟ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್, ಪ್ರಾಡಕ್ಟ್ IJ ಸೋಲ್ಡ್ ಟು ಎ ಡೀಲರ್ ಇನ್ ಯೂನಿಯನ್ ಟೆರಿಟರಿ ಅಟ್ ದ ರೇಟ್ ಆಫ್ 12%, ಯೂನಿಯನ್ ಟೆರಿಟರಿ ಮಾಡ್ತಾ ಇದ್ರೆ IGST ಬರುತ್ತೆ. ಸೊ ದೇರ್ಫೋರ್ 12% ಎಷ್ಟು ಬರುತ್ತೆ, 1,08,000 ರುಪೀಸ್ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್, ಓಕೆನಾ, ಪ್ರಾಡಕ್ಟ್ KL, ಓಕೆನಾ, ಸೋಲ್ಡ್ ಟು ಅಟ್ ದ ರೇಟ್ ಆಫ್ GST 18% ಡೀಲರ್ ಇನ್ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಹೇಳ್ತಾರೆ, ಅದು ಕೂಡ IGST ಆಗುತ್ತೆ, ಕರೆಕ್ಟಾ. ಹಾಗಾದ್ರೆ 1,80,000 ಇಂಟು 12% ಇಸ್ 21,600 ಆಗುತ್ತೆ, ಓಕೆನಾ.
ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಪ್ರಾಡಕ್ಟ್ ಎಂ ಎನ್ ಅಟ್ 28% ಜಿಎಸ್ಟಿ ಸೋಲ್ಡ್ ಟು ಅನ್ ಅನ್ರಿಜಿಸ್ಟರ್ಡ್ ಡೀಲರ್ ಇನ್ ಹುಬ್ಬಳ್ಳಿ ಅಂತ ಹೇಳಿದಾರೆ, ಅಥವಾ ಹುಬ್ಳಿ ಅಂತ ಹೇಳಿದ್ದಾರೆ. ನೋಡಿ, ನಾನು ಆವಾಗ್ಲೇ ಹೇಳಿದ್ದೀನಿ, ನೀವ್ ಯಾರಿಗಾದ್ರೂ ಸೇಲ್ ಮಾಡಿ, ರಿಜಿಸ್ಟರ್ ಡೀಲರ್ ಗಾದ್ರೂ ಮಾಡಿ, ಅನ್ರಿಜಿಸ್ಟರ್ ಡೀಲರ್ ಗಾದ್ರೂ ಮಾಡಿ, ನೀವು ಒಬ್ಬ ಫ್ರೆಂಡ್ ಗಾದ್ರೂ ಮಾಡಿ, ಒಟ್ಟಿನಲ್ಲಿ ಜಿಎಸ್ಟಿ ಕಟ್ಟಬೇಕು. ಇಲ್ಲಿ ಮಾಡಿರ್ತಕ್ಕಂಥದ್ದು ವಿತ್ ಇನ್ ಕರ್ನಾಟಕ, ಹುಬ್ಳಿ ಬಂದು ಕರ್ನಾಟಕದಲ್ಲೇ ಇರೋದ್ರಿಂದ ಅದಕ್ಕೆ 14.28% ಅಲ್ಲಿ 14% ಎಲ್ಲಿ ಬರುತ್ತೆ, ಸೆಂಟ್ರಲ್ ಜಿಎಸ್ಟಿಗೆ. ಇನ್ನ 14% ಎಲ್ಲಿ ಬರುತ್ತೆ, ಸ್ಟೇಟ್ ಬರುತ್ತೆ. 6 lakhs ಇಂಟು 14% ಮಾಡಿದ್ರೆ 84,000 ಬರುತ್ತೆ. ಆಗ ಐಟಿಎಸ್ಟಿ ಏನೋ ಬರೋದಿಲ್ಲ. ನೆಕ್ಸ್ಟ್, ಪ್ರಾಡಕ್ಟ್ ಕ್ಯೂಪಿ ಸೋಲ್ಡ್ ಟು ಎಸ್ಇಜೆಡ್ ಬ್ಯಾಂಗ್ಳೂರ್ ಅಟ್ ದ ರೇಟ್ ಆಫ್ ಜಿಎಸ್ಟಿ 18% ಅಂತ ಹೇಳಿದಾನೆ. ಸೊ ಸ್ಪೆಷಲ್ ಎಕನಾಮಿಕ್ ಝೋನ್ ಗೆ ಮಾರಿರೋದ್ರಿಂದ ಯಾವುದೇ ಕಾರಣಕ್ಕೂ ಜಿಎಸ್ಟಿ ಬರೋದಿಲ್ಲ. ಸರ್, ಹಾಗಾದ್ರೆ ಅವನು ಜಿಎಸ್ಟಿ ರೇಟ್ 18% ಅಂತ ಕೊಟ್ಟಿದ್ದಾನಲ್ವ, ಏನ್ ಸರ್ ಮಾಡೋದು? ಸಿ, ಅವನು 18% ಅಂತ ಕೊಟ್ಟಿದ್ರೂ ಕೂಡ ಸ್ಪೆಷಲ್ ಎಕನಾಮಿಕ್ ಝೋನ್ ಗೆ ನೀವೇನಾದ್ರೂ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರೆ ನೀವು ಏನ್ ಕಟ್ಟಂಗಿಲ್ಲ, ಜಿಎಸ್ಟಿ ಕಟ್ಟೋಂಗಿಲ್ಲ. ನೆಕ್ಸ್ಟ್, ಪ್ರಾಡಕ್ಟ್ ಕ್ಯೂ ಆರ್ ವಿಚ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸಸ್ ಸೋಲ್ಡ್ ಟು ಎ ರಿಜಿಸ್ಟರ್ಡ್ ಡೀಲರ್ ಇನ್ ಪಂಜಾಬ್. ಅವನೇ ಹೇಳಿದಾನೆ ಎಕ್ಸೆಂಪ್ಟೆಡ್ ಅಂತ, ಅದಕ್ಕೆ ನಾನು ಎಕ್ಸೆಂಪ್ಟೆಡ್ ನ ಎಕ್ಸೆಂಪ್ಟ್ ಅಂತಾನೇ ಹಾಕಿದ್ದೀನಿ. ನೆಕ್ಸ್ಟ್, ಪ್ರಾಡಕ್ಟ್ ಎಸ್ ಟಿ ಸೋಲ್ಡ್ ಟು ಎ ಡೀಲರ್ ಇನ್ ಬೀದರ್ ಹೂ ಇಸ್ ಅ ರಿಜಿಸ್ಟರ್ಡ್ ಅಂಡರ್ ಕಂಪೋಸಿಷನ್ ಸ್ಕೀಮ್ 28% ಅಂತ ಹೇಳ್ತಿದ್ದಾನೆ. ನಾನು ಆವಾಗ್ಲೇನು ಹೇಳ್ತೀನಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಯಾವುದೇ ವಸ್ತುಗಳನ್ನ ನೀವು ಕಂಪೋಸಿಷನ್ ಸ್ಕೀಮ್ ಅಲ್ಲಿ ಸೇಲ್ ಮಾಡಿದ್ರೆ ಟ್ಯಾಕ್ಸ್ ಮಾಡ್ತೀವಿ, ಪರ್ಚೇಸ್ ಮಾಡಿದಾಗ ಎಕ್ಸೆಂಪ್ಷನ್ ಕೊಡ್ತೀವಿ ಅಂತ ಹೇಳಿದ್ದೆ. ಸೊ ಇದು ವಿತ್ ಇನ್ ಕರ್ನಾಟಕ ಬೀದರ್ ಅಲ್ಲೇ ಸೇಲ್ ಮಾಡಿರೋದ್ರಿಂದ 28% ಅಲ್ಲಿ 14% ಸೆಂಟ್ರಲ್ ಗೆ 14% ಸ್ಟೇಟ್ ಗೆ ಜಿಎಸ್ಟಿ ಅನ್ನ ಕಟ್ಟಬೇಕಾಗುತ್ತೆ. ಎಷ್ಟು ಬರುತ್ತೆ ಅಂದ್ರೆ 31,500 ಅಂಡ್ 31,500 ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಪ್ರಾಡಕ್ಟ್ ಯು ವಿ ಸೋಲ್ಡ್ ಟು ಎ ಯೂನಿಟ್ ಇನ್ ಎಸ್ಇಜೆಡ್ ಮ್ಯಾಂಗ್ಳೂರ್ ರೇಟ್ ಆಫ್ ಜಿಎಸ್ಟಿ ಫಾರ್ ದಿಸ್ ಪ್ರಾಡಕ್ಟ್ ಈಸ್ 5% ಅಂತ ಹೇಳ್ತಾರೆ. ಮತ್ತೆ ಎಸ್ಇಜೆಡ್ ಆಗಿರೋದ್ರಿಂದ ನಾವು ಎಕ್ಸೆಂಪ್ಷನ್ ಅನ್ನ ಕ್ಲೇಮ್ ಮಾಡಬಹುದು. ಲಾಸ್ಟ್ ಪಾಯಿಂಟ್, ಪ್ರಾಡಕ್ಟ್ ಡಬ್ಲ್ಯೂ ಎಕ್ಸ್ ಸೋಲ್ಡ್ ಟು ಎ ರಿಜಿಸ್ಟರ್ಡ್ ಡೀಲರ್ ವಿತ್ ಇನ್ ದ ಸ್ಟೇಟ್ ನೋಟಿಫೈಡ್ ಜಿಎಸ್ಟಿ ಇಸ್ 18% ಅಂತ ಹೇಳ್ತಾರೆ. ಸೊ ಮ್ಯಾಂಗ್ಳೂರ್ ಅಲ್ಲೇ ಸೇಲ್ ಮಾಡಿರೋದ್ರಿಂದ ವಿತ್ ಇನ್ ದ ಸ್ಟೇಟ್ ಮಾಡಿರೋದ್ರಿಂದ ಓಕೆನಾ, 1,50,000 ಮೇಲೆ 9% ಸ್ಟೇಟ್, 9% ಸೆಂಟ್ರಲ್ ಜಿಎಸ್ಟಿ ಅನ್ನ ಕಟ್ಟಬೇಕಾಗುತ್ತೆ. ಅಲ್ಲಿಗೆ ಒಟ್ಟು ಎಲ್ಲ ಮುಗಿತು. ಈಗ ಟೋಟಲ್ ಎಷ್ಟೆಷ್ಟು ಇದೆ ಅಂತ ನೋಡೋಣ. 5,941,129,000 and this is 11,10,70,25,47 and 2, 2,75,100. ಇಷ್ಟನ್ನ ಜಿಎಸ್ಟಿ ಔಟ್ಪುಟ್ ಟ್ಯಾಕ್ಸ್ ಅನ್ನ ಈ ಡೀಲರ್ ಕಟ್ಟಬೇಕು. ಇದಕ್ಕೆ 14 marks ಇದೆ ನೋಡಿ. ಆಲ್ಮೋಸ್ಟ್ ಆಲ್ ಅರ್ಧಕ್ಕರ್ಧ ಎಕ್ಸೆಂಪ್ಷನ್ ಇದೆ, ಒಂದರ್ಧ ಜಾಸ್ತಿ ಐಟಿಎಸ್ಟಿ ಇದೆ. ಒಂದು ಎರಡು, ಒಂದು ಎರಡು ಮೂರು ನಾಲ್ಕು, ಹೌದಾ, 4 ಎಕ್ಸೆಂಪ್ಟ್ ಅಂತ ಇಲ್ಲ. ಓಕೆನಾ, ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ, ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ಹಾಕಿ, ನಾನು ಆದಷ್ಟು ಚೆಕ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.